ಅಂತ ನಮ್ಮ ಸಮಾಜ ನಿರ್ಮಾಣ ಆಗ್ತದ ದೃಷ್ಟಿಯಿಂದ ನಾ ಹೇಳಿ ಮಾತು ಹೆಂಗಿರ್ಬೇಕು ನಮ್ಮ ಬಿಜಾಪುರ ಧಾರವಾಡ ಶೈಲಿ ಅದ ಹೇಳಿ ಮಾತು ಹೆಂಗಿರ್ಬೇಕು ಹ್ಯಾಂಗರ್ ಇರಬಾರ್ದು ಅವ್ರ ಹಂಗ ಇವ್ರ ಹಂಗ ಯಾರ ಹಂಗು ಇರಬಾರ್ದು ಯಾರ ಹಂಗು ಇರಬಾರ್ದು ಯಾರ ಹಂಗು ಇರಬಾರ್ದು ಆದ್ರೆ ಕೇಳು ಹಂಗಿರ್ಬೇಕು ಮಾತಿನ್ಯಾಗ ಮಾತಿರ್ಬೇಕು ಮಾತಿನ್ಯಾಗ ಆತಿರ್ಬೇಕು ಮಾತಿನ್ಯಾಗ ಮಾತಿರ್ಬೇಕು ಮಾತಿನ್ಯಾಗ ಆತಿರ್ಬೇಕು ಮಾತಿನ್ಯಾಗ ನೀತಿ ಇರ್ಬೇಕು ಮಾತಿನ್ಯಾಗ ಭೀತಿ ಇರ್ಬೇಕು ಮಾತಿನ್ಯಾಗ ರೀತಿ ಇರ್ಬೇಕು ಮಾತಿನ್ಯಾಗ ಪ್ರೀತಿ ಇರ್ಬೇಕು ಮಾತಿನ್ಯಾಗ ಉದ್ದೇಶ ಇರ್ಬೇಕು ಆದೇಶ ಇರ್ಬೇಕು ಉಪದೇಶ ಇರ್ಬೇಕು ಸಂದೇಶ ಇರ್ಬೇಕು ಮಾತಿನ್ಯಾಗ ತೂಕಿರ್ಬೇಕು ಮಾತಿನ್ಯಾಗ ತೂಕಿರ್ಬೇಕು ಇಲ್ಲಿ ಸುಮ್ಮನೆ ಕೂತಿರ್ಬೇಕು ಮಾತು ಸಾಧನೆ ಆಗ್ಬೇಕು ಆದ್ರೆ ಅದೇ ಸಾಧನೆ ಆಗಬಾರ್ದು ಮಾತಿನಲ್ಲಿ ವೇಗ ಇರಬೇಕು ಉದ್ವೇಗ ಇರಬಾರ್ದು ಮಾತಿನಲ್ಲಿ ಮಗುವಿನ ನಗೆ ಇರಬೇಕು ಹಗೆ ಇರಬಾರ್ದು ಮಾತಿನಲ್ಲಿ ಆತ್ಮೀಯತೆ ಅಲೆ ಇರಬೇಕು ಸೌಹಾರ್ದದ ಸೆಲೆ ಇರಬೇಕು ನಲಿವಿನ ನೆಲೆ ಇರಬೇಕು ಬದುಕಿನ ಬೆಲೆ ಇರಬೇಕು ಮಾತು ಮತಿಯಿಂದ ಬರ್ಬೇಕ್ರಿ ಮಾತು ಮತಿಯಿಂದ ಬರ್ಬೇಕು ಆದ್ರೆ ಮತೀಯವಾಗಿರಬಾರ್ದು ಮಾತು ಮತಿಯಿಂದ ಬರ್ಬೇಕು ಮತೀಯವಾಗಿರಬಾರ್ದು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರ್ಬೇಕು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರ್ಬೇಕು ಮಾತು ಮಿತವಾಗಿರ್ಬೇಕು ಎಲ್ಲರಿಗೂ ಹಿತವಾಗಿರ್ಬೇಕು ಮಾತಿನ್ಯಾಗ ಮತ್ತೇನಿರ್ಬೇಕು ಮತ್ತ ಏನಿರ್ಬೇಕು ಆತ್ಮೀಯತೆ ಮತ್ತಿರ್ಬೇಕು ಮಾತು ಕೊಟ್ಟಾಂಗ ಮಾತಿರ್ಬೇಕು ಲಿಕ್ರ ಮೂಕಾಗಿರ್ಬೇಕು ಅಂದ್ರೆ ಏನು ಒಂದು ಶಾಯಿರಿ ಕೇಳಿದಾಗ ಆಯ್ತು ನಮ್ಗೆ, ತುಂಬಾ ಸೊಗಸಾಗಿ ಹೇಳಿದ್ರಿ, ಮತ್ತೆ ಅದ್ರಲ್ಲಿ ತುಂಬಾ ಅರ್ಥಗರ್ಭಿತವಾಗಿ ತಾವೇ ಹೇಳಿದ್ರಿ. ಹಾಗೆ ಸಾಂಸ್ಕೃತಿಕ ಜೀವನ, ಸಾಂಸ್ಕೃತಿಕ ಚಟುವಟಿಕೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನ, ಒಬ್ಬ ಯುವಕನ ಜೀವನದಲ್ಲಿ ತುಂಬಾ ಪರಿಣಾಮವನ್ನ ಬೀರುತ್ತೆ, ಇದರ ಮಹತ್ವದ ಬಗ್ಗೆ ತಿಳಿಸಿ. ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಂಸ್ಕಾರಗಳು ಬರ್ತಾವ. ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಸಂಸ್ಕಾರ ಇರ್ಬೇಕಂತ, ಇಲ್ಲಿಕ್ರೆ ಬರೀ ಅಂತ್ಯ ಸಂಸ್ಕಾರ ಆಗ್ಬಿಡ್ತದೆ. ಅದಕ್ಕೆ ಆ ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅವ್ರು ಕೊಡ್ಬೇಕು. ಆದ್ರೆ ಅಂದ್ರೆ ಯಾವುದು ಭಾಷೆ ಹೇಳಂಗಿಲ್ಲ, ಅದು ಸಂಗೀತ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳ್ತದಂತೆ. ಎಲ್ಲಿ ನಾವು ಸ್ಟಾಪ್ ಹಾಕಿ ಭಾಷಣ ಎಲ್ಲಿ ಸ್ಟಾಪ್ ಹಾಕದ ಅಲ್ಲಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದು ಜನಸಾಮಾನ್ಯರಿಗೆ ಆ